ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರದ ವತಿಯಿಂದ ಧಾರ್ಮಿಕ ದತ್ತಿ ಇಲಾಖೆ ಕಡೆಯಿಂದ ಕರ್ನಾಟಕ ಭಾರತ್ ಗೌರವ್ ಅಂತ ಒಂದು ಸ್ಕೀಮನ್ನು ಜಾರಿಗೆ ತಂದಿದೆ ಈ ಒಂದು ಕರ್ನಾಟಕ ಭಾರತ್ ಗೌರವ್ ಸ್ಕೀಮ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಇದರಲ್ಲಿ ಸ್ನೇಹಿತರೆ ಕಾಶಿ ಗಯಾ ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಕ್ಷೇತ್ರಗಳಿಗೆ ಒಂಬತ್ತು ದಿನಗಳ ವಿಶೇಷ ಒಂದು ಪ್ಯಾಕೇಜನ್ನು ರೂಪಿಸಿದ್ದಾರೆ ಕರ್ನಾಟಕದ ಜನತೆಗೆ ಮಾತ್ರ ಇದು ಅನ್ವಯ ಆಗುತ್ತೆ ಯಾರೆಲ್ಲ ಒಂದು ಧಾರ್ಮಿಕ ಸ್ಥಳಗಳಿಗೆ ಟ್ರಿಪ್ಪನ್ನು ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಅಂಥವರಿಗೆ ಸಬ್ಸಿಡಿ ಮುಖಾಂತರ ಈ ಒಂದು ಪ್ಲೇಸ್ಗಳಿಗೆ ಕಳಿಸಿ ಕೊಡೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ ಸ್ನೇಹಿತರೆ ಈ ಒಂದು ಪ್ಯಾಕೇಜಿನ ಒಟ್ಟು ಮೊತ್ತ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಇದೆ ಇವಾಗ ಏನು ನೋಡ್ತಾ ಇದೀರ ಇಪ್ಪತ್ತೆರಡು ಸಾವಿರ ಐದುನೂರು ರೂಪಾಯಿ ಪ್ಯಾಕೇಜು ಇದರಲ್ಲಿ ನಿಮಗೆ ಏಳು ಸಾವಿರ ಐದುನೂರು ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇದು ಎಲ್ಲರಿಗೂ ಅನ್ವಯುತ್ತೆ ಸಬ್ಸಿಡಿ ಏಳು ಸಾವಿರ ಐನೂರು ರೂಪಾಯಿ ಸಬ್ಸಿಡಿ ಎಲ್ಲರಿಗೂ ಯಾರೆಲ್ಲ ಅಪ್ಲೈ ಮಾಡ್ತಾರೋ ಅವ್ರಿಗೆ ಕೂಡ ಸಿಗುತ್ತೆ ನೀವು ಇದರಲ್ಲಿ ಹದಿನೈದು ಸಾವಿರ ರೂಪಾಯಿ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಜರ್ನಿ ಮಾಡುವ ಸಮಯದ ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡುವ ಸಮಯದಲ್ಲಿ ಹದಿನೈದು ಸಾವಿರ ರೂಪಾಯಿ ಮಾತ್ರ ನೀವು ಬುಕ್ ಮಾಡ್ಕೋಬೇಕು ಉಳಿಕಿದ್ದು ಏಳು ಸಾವಿರ ಐದುನೂರು ರೂಪಾಯಿ ನಿಮಗೆ ಸಬ್ಸಿಡಿಯಾಗಿ ಡಿಸ್ಕೌಂಟ್ ಆಗುತ್ತೆ ಒಟ್ಟು ಪ್ಯಾಕೇಜ್ನ ಮೊತ್ತ ಇಪ್ಪತ್ತೆರಡು ಸಾವಿರ ಐದುನೂರು ಅದರಲ್ಲಿ ಏಳು ಸಾವಿರ ಐದುನೂರು ಲೆಸ್ ಆಗಿ ಹದಿನೈದು ಸಾವಿರ ರೂಪಾಯಿ ನೀವು ಬುಕ್ಕಿಂಗನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಒಂಬತ್ತು ದಿನಗಳ ಒಳಗೊಂಡಿರುತ್ತೆ ಸ್ನೇಹಿತರೆ ಒಂಬತ್ತು ದಿನದಲ್ಲಿ ಕಾಶಿ ಗಯಾ ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಈ ಒಂದು ಕ್ಷೇತ್ರಗಳಿಗೆ ಮಾತ್ರ ಕರ್ಕೊಂಡು ಹೋಗಿ ನಿಮಗೆ ದರ್ಶನ ಮಾಡಿಕೊಂಡು ವಾಪಸ್ ಮತ್ತೆ ನೀವು ಎಲ್ಲಿಂದ ಟ್ರೈನ್ ಎತ್ತಿರ್ತೀರ ಆ ಒಂದು ಸ್ಥಳಗಳಿಗೆ ಮತ್ತೆ ರಿಟರ್ನ್ ನಿಮಗೆ ಕರ್ಕೊಂಡು ಬಿಡ್ತಾರೆ ಈ ಒಂದು ಪ್ಯಾಕೇಜ್ನಲ್ಲಿ ಈ ಒಂದು ಪ್ಯಾಕೇಜ್ನಲ್ಲಿ ಎ ಸಿ ಬೋಗಿ ಇರುತ್ತೆ ಅಂದರೆ ಎ ಸಿ ಟ್ರೈನ್ ಸ್ನೇಹಿತರೆ ತ್ರೀ ಎ ಎ ಸಿ ಟ್ರೈನಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾರೆ ಇದರಲ್ಲಿ ಊಟ ವಸತಿ ಮತ್ತು ಸ್ಥಳೀಯ ಸಾರಿಗೆ ಮತ್ತು ದರ್ಶನ ವ್ಯವಸ್ಥೆ ಕೂಡ ಇರುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಹದಿನೈದು ಸಾವಿರ ರೂಪಾಯಲ್ಲಿ ನಿಮಗೆ ಎ ಸಿ ಟ್ರೈನಲ್ಲಿ ಕರ್ಕೊಂಡೋಗಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಬೆಳಗ್ಗೆ ಒಂದು ಉಪಚಾರ ಬ್ರೇಕ್ಫಾಸ್ಟನ್ನು ಕೂಡ ಕೊಡ್ತಾರೆ ಮತ್ತು ಅಲ್ಲಿ ಸ್ಥಳೀಯವಾಗಿ ಓಡಾಡೋದಕ್ಕೆ ಬಸ್ ಆಗಿರ್ಬೋದು ಕ್ಯಾಬ್ ಆಗಿರ್ಬೋದು ಟ್ಯಾಕ್ಸಿ ವ್ಯವಸ್ಥೆಯನ್ನು ಕೂಡ ಅವರೇ ಇದರಲ್ಲಿ ಹದಿನೈದು ಸಾವಿರ ರೂಪಾಯಲ್ಲಿ ನಿಮಗೆ ಮಾಡಿಕೊಡ್ತಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಹದಿನೈದು ಸಾವಿರ ರೂಪಾಯಲ್ಲಿ ಇಷ್ಟೆಲ್ಲ ನಿಮಗೆ ಮಾಡಿಯನ್ನು ಕೊಡಲಾಗ್ತಾ ಇದೆ ಕರ್ನಾಟಕ ಸರ್ಕಾರ ಮಾಡಿ ನಿಮಗೆ ಕೊಡ್ತಾಯಿದೆ ಒಂದು ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ಬೋದು ಸ್ನೇಹಿತರೆ ಹದಿನೈದು ಸಾವಿರ ರೂಪಾಯಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ತ್ರೀ ಟೈರ್ ಎ ಸಿ ಊಟ ವಸತಿ ಮತ್ತು ಸ್ಥಳೀಯ ಸಾರಿಗೆ ಮತ್ತು ದರ್ಶನ ವ್ಯವಸ್ಥೆ ಕೂಡ ಮಾಡಿಕೊಡಲಾಗುತ್ತೆ ಮತ್ತು ಇನ್ಶೂರೆನ್ಸ್ ಕೂಡ ಒಂದು ಹೊಂದಿರುತ್ತೆ ಅಂತ ಕೊಟ್ಟಿದ್ದಾರೆ ಟ್ರಾವೆಲಿಂಗ್ ಇನ್ಸೂರೆನ್ಸ್ ಎಂದು ಏನು ಬರುತ್ತಲ್ಲ ಆ ಒಂದು ಟ್ರಾವೆಲಿಂಗ್ ಇನ್ಸುರೆನ್ಸ್ ಕೂಡ ಇದರಲ್ಲಿ ಒಳಗೊಂಡಿರುತ್ತೆ ಮತ್ತು ಯಾತ್ರಿಗಳ ಆರೋಗ್ಯದ ದೃಷ್ಟಿಯಿಂದ ವೈದ್ಯಕೀಯ ಸಹಾಯ ವ್ಯವಸ್ಥೆ ಕೂಡ ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ಇನ್ ಕೇಸ್ ಮೆಡಿಕಲ್ ಎಮರ್ಜೆನ್ಸಿ ಏನಾರಾದರೆ ಕೂಡ ಅದರಲ್ಲಿ ಕೂಡ ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮೊದಲು ಐದು ಸಾವಿರ ರೂಪಾಯಿ ಸಬ್ಸಿಡಿ ಕೊಡಲಾಗ್ತಾ ಇತ್ತು ಕರ್ನಾಟಕ ಸರ್ಕಾರ ಕಡೆಯಿಂದ ಇವಾಗ ಅದನ್ನು ಏಳು ಸಾವಿರದ ಐನೂರು ರೂಪಾಯಕ್ಕೆ ಹೆಚ್ಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೈಲು ಹತ್ತುವ ಮತ್ತು ಇಳಿಯುವ ಸ್ಥಳಗಳನ್ನು ನೋಡ್ತಾ ಇದ್ದೀರಾ ಕರ್ನಾಟಕದಿಂದ ಇಲ್ಲಿಂದ ಹೊರಡುತ್ತೆ ರೈಲು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಯಶವಂತಪುರ ತುಮಕೂರು ದಾವಣಗೆರೆ ಬೀರೂರು ಹಾವೇರಿ ಹುಬ್ಬಳ್ಳಿ ಬೆಳಗಾವಿ ರಾಯಭಾಗ ಈ ಒಂದು ರೈಲ್ವೆ ಟೇಷನ್ಗಳ ಮುಖಾಂತರ ಈ ಒಂದು ಸ್ಥಳಗಳಿಗೆ ಹೊರಡಬಹುದು ಅಂತ ಕೊಟ್ಟಿದ್ದಾರೆ ನಿಮಗೆ ಯಾವುದು ನಿಯರೆಸ್ಟ್ ಆಗುತ್ತೋ ಆ ಒಂದು ಸ್ಟೇಷನಿಂದ ಇಲ್ಲೇನು ತೋರಿಸ್ತಾ ಇದ್ದಾರಲ್ಲ ಈ ಒಂದು ಸ್ಟೇಷನ್ಗಳು ಮಾತ್ರ ನೀವು ಹೊರಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನಿಯರೆಸ್ಟ್ ಯಾವುದಾಗುತ್ತೆ ನಿಮಗೆ ಆ ಒಂದು ಸ್ಟೇಷನಿಂದ ನೀವು ಹೊರಡ್ಬೋದು ಸ್ನೇಹಿತರೆ ಹದಿನೈದು ಸಾವಿರ ರೂಪಾಯಿ ಹೋಗಿ ಬರ್ಬೋದು ತುಂಬಾ ಕಡಿಮೆ ವೆಚ್ಚದಲ್ಲಿ ಅಂತ ಹೇಳ್ಬೋದು ಇದೇ ಸ್ಥಳಗಳಿಗೆ ನಾವು ಆಗಿ ಒಬ್ಬೊಬ್ಬರು ಹೋಗ್ಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಖರ್ಚಾಗುತ್ತೆ ಸ್ನೇಹಿತರೆ ಇನ್ನು ಜಾಸ್ತಿನೇ ಆಗ್ಬೋದು ಒಂದು ಮೂವತ್ತು ಸಾವಿರವರೆಗೂ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಎಕ್ಸ್ಪೆನ್ಸ್ ಇದೆ ಸರ್ಕಾರ ನಮಗೆ ಸಬ್ಸಿಡಿ ಕೊಟ್ಟು ಕಳಿಸ್ಕೊಡ್ತಾ ಇದ್ದಾರೆ ಅಂದರೆ ಒಂದು ಒಳ್ಳೆಯ ವಿಷಯ ಈ ಥರ ಸ್ಕೀಮ್ಗಳು ಬೇರೆ ರಾಜ್ಯ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಆಂಧ್ರ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಬೇರೆ ಒಂದು ರಾಜ್ಯಗಳಲ್ಲಿ ಇಲ್ಲ ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಥರ ಇದೆ ಸೊ ಇಷ್ಟೊಂದು ಸೌಲಭ್ಯ ಸರ್ಕಾರ ಕೊಡ್ತಾ ಇದೆ ಸೊ ಇದರ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅಂತವರು ಬುಕ್ ಮಾಡ್ಕೊಳ್ಳಿ ಹಿಂದೆ ಬುಕ್ ಮಾಡ್ಕೊಳ್ಳಿ ವೆಬ್ಸೈಟ್ ಕೊಟ್ಟು ಹೇಳ್ತೀನಿ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಏನು ನೋಡ್ತಾಯಿದ್ದೀರಾ ವಿಶೇಷ ರೈಲು ಹೊರಡಲಿರುವ ದಿನಾಂಕಗಳು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಹೊರಡುತ್ತೆ ಸ್ನೇಹಿತರೆ ಎಂಟು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಹೊರಡುತ್ತೆ ಮತ್ತು ರಿಟರ್ನ್ ಬರೋದು ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ವಾಪಸ್ಸು ಬರುತ್ತೆ ಅಂತ ಕೊಟ್ಟಿದ್ದಾರೆ ಇವಾಗ ನೀವು ಬುಕ್ ಮಾಡಿಕೊಂಡ್ರೆ ಇಪ್ಪತ್ತರಂಬತ್ತನೇ ತಾರೀಕು ನೀವು ಟ್ರೈನ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕಂತ ಕೊಟ್ಟಿದ್ದಾರೆ ಮತ್ತು ಇದು ಮುಂದಿನ ತಿಂಗಳು ಕೂಡ ಅವೈಲೇಬಲ್ ಇದೆ ಮುಂದಿನ ತಿಂಗಳು ಹೋಗ್ಬೇಕಂತ ಅಂದ್ಕೊಂಡಿದ್ದವರು ಇಪ್ಪತ್ತ್ಮೂರು ತಾರೀಕು ಹೋಗ್ಬೋದು ಮತ್ತು ವಾಪಸ್ ಬರೋ ದಿನಾಂಕ ಒಂದು ಹತ್ತು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ವಾಪಾಸ್ ಬರ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನಿರ್ಗಮನ ಆಗಮನ ಎರಡು ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ ಈ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಮುಂದಿನ ತಿಂಗಳಲ್ಲಿ ಇಪ್ಪತ್ತ್ಮೂರು ತಾರೀಕು ಹೊರಡುವ ಡೇಟನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟು ಒಂಬತ್ತು ದಿನಗಳ ಜರ್ನಿ ಇರುತ್ತೆ ಇದಾದ ನಂತರ ಇಲ್ಲಿ ಬುಕ್ಕಿಂಗ್ ಯಾವ ರೀತಿ ಮಾಡ್ಕೋಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬುಕ್ಕಿಂಗಾಗಿ ಸ್ಕ್ಯಾನ್ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಾಣ್ತಿರುವಂಥ ಕ್ಯೂ ಆರ್ ಕೋಡನ್ನು ನೀವು ಗೂಗಲ್ ಸರ್ಚಲ್ಲಿ ಅಂದರೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಓಪನ್ ಮಾಡಿಕೊಂಡು ಅಲ್ಲಿ ಗೂಗಲ್ ಲೆನ್ಸ್ ಇರುತ್ತೆ ಅದನ್ನು ತಂದು ಸ್ಕ್ಯಾನ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಈ ಒಂದು ವೆಬ್ಸೈಟಿಗೆ ಹೋಗುತ್ತೆ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ಐ ಆರ್ ಸಿ ಟಿ ಸಿ ಟೂರಿಸಮ್ ಡಾಟ್ ಕಾಮ್ ಅಂತ ಈ ಒಂದು ವೆಬ್ಸೈಟಿಗೆ ಹೋಗುತ್ತೆ ಡೈರೆಕ್ಟಾಗಿ ಈ ವೆಬ್ಸೈಟಿಗೆ ಮುಖಾಂತರ ಹೋಗಿ ನೀವು ಬುಕ್ಕನ್ನು ಮಾಡ್ಕೋಬೋದು ಇಲ್ಲೇನು ಕಾಣ್ತಾ ಇದ್ದಲ್ಲ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಬುಕ್ ಕೂಡ ಮಾಡ್ಕೋಬೋದು ಅಲ್ಲಿ ಡೈರೆಕ್ಟಾಗಿ ನಿಮಗೆ ಶೋ ಆಗುತ್ತೆ ಕೇವಲ ಹದಿನೈದು ಸಾವಿರ ರೂಪಾಯಿ ಇಷ್ಟು ಸ್ಥಳಗಳನ್ನು ನೀವು ನೋಡ್ಕೊಂಡು ಸ್ನೇಹಿತರೆ ಒಂದು ಒಳ್ಳೆಯ ಪ್ಯಾಕೇಜ್ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರದ ವತಿಯಿಂದ ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಹಿಂದೆ ಬುಕ್ ಮಾಡ್ಕೊಳ್ಳಿ ನಾನಿವಾಗ ಓಪನ್ ಮಾಡಿ ತೋರಿಸ್ತೇನೆ ವೆಬ್ಸೈಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಬುಕ್ ಮಾಡ್ಕೊಳ್ಳಿ ಯಾವ ರೀತಿ ಅಂತ ಇವಾಗ ಬನ್ನಿ ವೆಬ್ಸೈಟಿಗೆ ಹೋಗೋಣ ಸ್ಕ್ಯಾನ್ ಮಾಡಿ ಬರುತ್ತೆ ಅದು ಸ್ನೇಹಿತರೆ ನಿಮ್ಮ ಒಂದು ಗೂಗಲ್ ಸರ್ಚಲ್ಲಿ ಹೋಗಿ ಈ ಒಂದು ಕ್ಯೂ ಆರ್ ಕೋಡ್ ಏನು ಕಾಣ್ತಾ ಇದ್ದಲ್ಲ ಕ್ಯೂ ಆರ್ ಕೋಡ್ ಮುಖಾಂತರ ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ನಮ್ಮ ಒಂದು ಕರ್ನಾಟಕ ಭಾರತ್ ಗೌರವ್ಗೆ ಸ್ಕೀಮಿಗೆ ಹೋಗುತ್ತೆ ಇದನ್ನು ಯಾವ ರೀತಿ ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಗೂಗಲ್ ಅನ್ನ ಓಪನ್ ಮಾಡ್ಕೊಂಡಿದೀನಿ ಇದರಲ್ಲಿ ಇಲ್ಲಿ ಮೇಲ್ಗಡೆ ಮೈಕ್ ಬಾಜು ಒಂದು ಸಿಂಬಲ್ ಕಾಣ್ತಾ ಇದೆ ನೋಡಿ ಇದು ಇದು ಗೂಗಲ್ ಲೆನ್ಸ್ ಸ್ನೇಹಿತರೆ ನೀವು ಕ್ಯೂ ಆರ್ ಕೋಡ್ ಗಳನ್ನ ಸ್ಕ್ಯಾನ್ ಮಾಡ್ಕೋಬಹುದು ಈ ಒಂದನ್ನ ಓಪನ್ ಮಾಡ್ಕೊಳ್ಳಿ ನೋಡಿ ಇವಾಗ ಮಾಡ್ತಾ ಇದ್ದೀನಿ ನೋಡಿ ಸ್ಕ್ಯಾನ್ ಮಾಡಿದ್ದೀನಿ ಸ್ಕ್ಯಾನ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಕಾಣ್ತಾ ಇದೆ ಈ ರೀತಿಯಾಗಿ ಬರುತ್ತೆ ಲಿಂಕು ಇದನ್ನು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ ಡೈರೆಕ್ಟಾಗಿ ಇಲ್ಲಿ ಓಪನ್ ಆಗಿದೆ ನೋಡ್ತಾ ಇದ್ದಾರೆ ಕರ್ನಾಟಕ ಭಾರತ್ ಗೌರವ್ ದಕ್ಷಿಣ ತಗೊಂಡು ಕೊಟ್ಟಿದ್ದಾರೆ ಇದರಲ್ಲಿ ಎಂಟು ನೈಟ್ಸು ನೈನ್ ಡೇಸ್ ಅಂತ ಕೊಟ್ಟಿದ್ದಾರೆ ಪ್ಯಾಕೇಜ್ ಕೋಡು ಕೊಡುವೆ ಒರಿಜಿನ್ ಬೆಂಗಳೂರು ಅಂತಿದೆ ಅಯೋಧ್ಯೆ ಪ್ರಯಾಗ್ರಾಜ್ ವಾರಣಾಸಿ ಕಾಶಿ ಇಲ್ಲಿ ಡಿಸ್ಪ್ಯಾಚಾರ್ ಡೇಟ್ ಕೂಡ ಕೊಟ್ಟಿದ್ದಾರೆ ಎಂಟು ಎರಡು ಸಾವಿರ ಇಪ್ಪತ್ತ್ಮೂರು ಅಂತ ಮತ್ತು ಅಪ್ಕಮಿಂಗ್ ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಟ್ರೈನು ಬಸ್ಸು ಹೋಟೆಲು ಮೀಲ್ ಆ್ಯಂಡ್ ಇನ್ಸೂರೆನ್ಸ್ ಇಷ್ಟನ್ನು ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ ಹದಿನೈದು ಸಾವಿರ ರೂಪಾಯಿನಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಟ್ರೈನ್ ಒಳಗೊಂಡಿರುತ್ತೆ ಬಸ್ಸು ಹೋಟೆಲು ಮೀಲ್ಸು ಇನ್ಶೂರೆನ್ಸ್ ಇಷ್ಟನ್ನು ಒಳಗೊಂಡು ಹದಿನೈದು ಸಾವಿರ ರೂಪಾಯನ್ನು ಮಾಡಿದ್ದಾರೆ ಇವಾಗ ಏನು ನೋಡ್ತಾ ಇದ್ದಾರೆ ಅಮೌಂಟು ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ತೋರಿಸ್ತಾ ಇದೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮಗೆ ಇಲ್ಲಿ ವ್ಯೂ ಡೀಟೇಲ್ಸ್ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೋಡ್ಕೋಬೋದು ಮತ್ತು ಡೈರೆಕ್ಟಾಗಿ ಬುಕ್ ಮಾಡ್ಕೊತೀನಿ ಅನ್ನೋ ಅವರು ಇಲ್ಲಿ ನಿಮಗೆ ಬುಕ್ ಅಂತ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬುಕ್ಕಿಂಗ್ ಪೇಜ್ಗೆ ಹೋಗುತ್ತೆ ನೋಡಿ ಇಲ್ಲಿ ಬುಕ್ ಅಂತ ಕ್ಲಿಕ್ ಮಾಡಿದ್ದೀನಿ ಡೈರೆಕ್ಟಾಗಿ ಈ ರೀತಿಯಾಗಿ ಬರ್ತಾಯಿದೆ ಬೇಸಿಕ್ ಡೀಟೇಲ್ಸು ಮೊದಲಿಗೆ ಎಂಟ್ರಿ ಮಾಡಬೇಕು ಇಲ್ಲಿ ನೋಡ್ತಾ ಇದ್ದೀರಾ ಪ್ಯಾಕೇಜ್ ಬುಕ್ಕಿಂಗು ಇಲ್ಲಿ ಮೊದಲಿಗೆ ಇಲ್ಲಿ ಟೂರ್ ಸ್ಟಾರ್ಟಿಂಗ್ ಡೇಟ್ ಅಂತ ಕೇಳ್ತಾ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿದೆ ಆಗಸ್ಟ್ ಇಪ್ಪತ್ತೊಂಬತ್ತು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಬೋಡಿಂಗ್ ಟೇಷನ್ನು ಯಾವೊಂದು ಸ್ಟೇಷನಿಂದ ನೀವು ರೈಲನ್ನು ಹತ್ತಿರ ಅಂತ ಕೇಳ್ತಾಯಿದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಂಗಳೂರು ದಾವಣಗೆರೆ ಹಾವೇರಿ ಬೀರೂರು ತುಮಕೂರು ಹುಬ್ಬಳ್ಳಿ ಅಂತಿದೆ ನಮಗೆ ನಿಯರೆಸ್ಟ್ ಹುಬ್ಬಳ್ಳಿ ಆಗುತ್ತೆ ಹುಬ್ಬಳ್ಳಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅದನಂತರ ಇಲ್ಲಿ ಡಿ ಬೋರ್ಡಿಂಗ್ ಸ್ಟೇಷನ್ ಅಂತ ಕೇಳ್ತಾಯಿದೆ ಡಿ ಬೋರ್ಡಿಂಗ್ ಅಂದರೆ ನೀವು ಹತ್ತುವ ಸ್ಥಳ ಹುಬ್ಬಳ್ಳಿ ಆದರೆ ಮತ್ತೆ ರಿಟರ್ನ್ ಬಂದು ಇಳಿ ಇಳಿಯುವ ಸ್ಥಳ ಡಿ ಬೋರ್ಡಿಂಗ್ ಕೇಳ್ತಾ ಇದೆ ಅದನ್ನು ಇಲ್ಲಿ ಡಿ ಬೋರ್ಡಿಂಗ್ ಅಂದರೆ ನೀವು ಬರುವಾಗ ಯಾವ ಒಂದು ಸ್ಟೇಷನ್ ಕೂಡ ನೀವು ಆಯ್ಕೆಯನ್ನು ಮಾಡ್ಕೋಕ್ಕೆ ಅವಕಾಶವನ್ನು ಕೊಟ್ಟಿದೆ ಎಲ್ಲಿ ಹತ್ತಿರ ಅಲ್ಲೇ ಇಳಿಬೇಕಂತ ಬೇರೆ ಒಂದು ಸ್ಟೇಷನಲ್ಲೂ ಕೂಡ ನೀವು ಇಳಿಬೋದು ಇಲ್ಲಿ ಡಿ ಬೋರ್ಡಿಂಗ್ ಸ್ಟೇಷನ್ ಕೂಡ ನಾನು ಹುಬ್ಬಳ್ಳಿ ಅಂತಲೇ ಹಾಕೊತೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಕೊಳ್ಳಿ ಅದಾದ ನಂತರ ಇಲ್ಲಿ ಅವೈಲೇಬಲ್ ಕೆಟಗರಿ ಅಂತ ಕೇಳುತ್ತೆ ಇಲ್ಲಿ ಕಂಫರ್ಟ್ ತ್ರೀ ಎ ಸಿ ಅಂತ ಕೊಟ್ಟಿದ್ದಾರೆ ತ್ರೀ ಎ ಸಿ ಅಂದರೆ ತ್ರೀ ಟಯರ್ ಎ ಸಿ ಇರುತ್ತೆ ಅದು ಅವೈಲೇಬಲ್ ಅಂತ ಕೊಟ್ಟಿದ್ದಾರೆ ರೂಮ್ಸು ಅಕೋಬಿಷನ್ಸ್ ರೇಟ್ ಯಾಸ್ ಪರ್ ಪರ್ಸನ್ ಅಂತ ಕೊಟ್ಟಿದ್ದಾರೆ ಒಬ್ಬರಿಗೆ ಇಪ್ಪತ್ತೆರಡು ಸಾವಿರ ಐನೂರು ರೂಪಾಯಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸಣ್ಣ ಮಕ್ಕಳಿದ್ರು ಕೂಡ ಅಷ್ಟೇ ಆಗುತ್ತೆ ಬಟ್ ಎಲ್ಲ ಡಿಸ್ಕೌಂಟ್ ಆಗಿ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅಂತ ಅಲ್ಲಿ ಬರುತ್ತೆ ಸೊ ಮೇನ್ ಪ್ರೈಸ್ ಇದು ಇಪ್ಪತ್ತೆರಡು ಸಾವಿರ ಐನೂರು ಇಲ್ಲಿ ನಂಬರ್ ಆಫ್ ಪರ್ಸನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಒನ್ ಟು ತ್ರೀ ಫೋರ್ ಫೈವ್ ಏಯ್ಟ್ ಅಂತ ಕೊಟ್ಟಿದ್ದಾರೆ ನಾವು ಇಬ್ಬರು ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ನಂಬರ್ ಟೂ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತಿದ್ದೀನಿ ನೋಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಐ ಆರ್ ಸಿ ಟಿ ಸಿ ಲಾಗಿನ್ ಕೇಳುತ್ತೆ ಯೂಸರ್ಡ್ ಪಾಸ್ವರ್ಡ್ ಕೇಳುತ್ತೆ ಇಲ್ಲಿ ನಿಮ್ಮ ಯೂಸರ್ಡ್ ಪಾಸ್ವರ್ಡ್ ಹಾಕ್ಬೋದು ನಿಮ್ಮ ಒಂದು ಐ ಐ ಸಿ ಟಿ ಲಾಗಿನಲ್ಲಿ ರೆಜಿಸ್ಟ್ರೇಷನ್ ಮಾಡ್ಕೊಂಡಿದ್ದರೆ ಮಾತ್ರ ನೀವು ರೆಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲಪ್ಪ ನಮ್ಮ ಹತ್ರ ಯೂಸರ್ ಪಾಸ್ವರ್ಡ್ ಇಲ್ಲ ಅಂದರೆ ಇಲ್ಲಿ ಗೆಸ್ಟ್ ಯೂಸರ್ ಲಾಗಿನ್ ಅಂತಿದೆ ನೋಡಿ ಕಾಣ್ತಾ ಇದೆ ಗೆಸ್ಟ್ ಯೂಸರ್ ಲಾಗಿನ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಜಸ್ಟ್ ನೀವು ಇಮೇಲ್ ಐ ಡಿ ಹಾಕಿ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೋದು ಡೈರೆಕ್ಟಾಗಿ ನಾನಿಲ್ಲಿ ಯೂಸರ್ಡ್ ಡಿ ಪಾಸ್ವರ್ಡ್ ನಮ್ದಿದೆಯೇ ಸೊ ಹಾಗಾಗಿ ನಾನು ಯೂಸರ್ಡ್ ಪಾಸ್ವರ್ಡ್ ಹಾಕಿ ನಾನು ಲಾಗಿನ್ ಅನ್ನು ಮಾಡ್ಕೊತೀನಿ ನೀವು ಕೂಡ ಲಾಗಿನ್ ಅನ್ನು ಮಾಡ್ಕೊಳ್ಳಿ ನೋಡಿ ನಾನು ಯು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟಪಿಗೆ ಬಂದಿದೆ ಇವಾಗ ಪ್ಯಾಸೆಂಜರ್ ಡೀಟೇಲ್ಸು ಹಾಕೋದು ಬಂದಿದೆ ಇಲ್ಲಿ ಮೊದಲನೇದಾಗಿ ನಾನು ಪರ್ಸನ್ನು ಪ್ಯಾಸೆಂಜರ್ ಇಬ್ಬರನ್ನು ಸೆಲೆಕ್ಟ್ ಮಾಡಿದೆ ಹಾಗಾಗಿ ಇಬ್ಬರಲ್ಲಿ ಹೆಸರು ಹಾಕಬೇಕು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹೆಸರು ಲಾಸ್ಟ್ ನೇಮ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡು ಹಾಕಿ ಇಲ್ಲಿ ಏಜ್ ಹಾಕಬೇಕು ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು ಮೇಲ್ ಆರ್ ಫೀಮೇಲ್ ಅಂತ ಕೇಳುತ್ತೆ ಎಲ್ಲನೂ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಅದರ ನಂತರ ಟ್ರಾವೆಲ್ ಇನ್ಶೂರೆನ್ಸ್ ನಾಮಿನಿ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ಅವರೇ ಹದಿನೈದು ಸಾವಿರ ರೂಪಾಯಿ ಪ್ಯಾಕೇಜ್ನಲ್ಲಿ ನಿಮಗೆ ಟ್ರಾವೆಲಿಂಗ್ ಇನ್ಶೂರೆನ್ಸನ್ನು ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿ ನಾಮಿನಿಯನ್ನು ಕೊಡಬೇಕು ನೀವು ಹೋಗ್ತಾ ಇದ್ದಾರೆ ನಿಮ್ಮ ಬ್ರದರು ನಿಮ್ಮ ತಂದೆ ಅಥವಾ ತಾಯಿ ಯಾರ್ದೊಬ್ರದ್ದು ಇಲ್ಲಿ ನಾಮನಿಯಾಗಿ ನೀವು ಕೊಡ್ಬೋದು ಒಂದು ಹೆಸರನ್ನು ಹಾಕಿ ರಿಲೇಷನ್ಶಿಪ್ ಇವತ್ತು ಪ್ಯಾಸೆಂಜರ್ ಅಂತ ಇದೆ ಅವ್ರು ಏನು ಆಗ್ಬೇಕು ನಿಮಗೆ ಬ್ರದರು ತಂದೆ ತಾಯಿ ಇನ್ನಿತರ ಯಾವುದು ಹಾಕ್ತಿರ ಯಾರ್ದು ಅವ್ರದ್ದು ಹೆಸರು ರಿಲೇಷನ್ಶಿಪ್ಪನಿ ಇಲ್ಲಿ ಹಾಕಬೇಕು ಅದರ ನಂತರ ಅವರ ಒಂದು ಕಾಂಟ್ಯಾಕ್ಟ್ ಇಲ್ಲಿ ಹಾಕಬೇಕು ಇದು ನಾಮನಿಗೋಸ್ಕರ ಕೇಳುತ್ತೆ ಟ್ರಾವೆಲ್ ಇನ್ಶೂರೆನ್ಸ್ ನಾಮಿನಿ ಅದನಂತರ ನಂತರ ಇಲ್ಲಿ ಜಿ ಎಸ್ ಟಿ ಕೇಳುತ್ತೆ ನಿಮ್ಮ ಹತ್ರ ಜಿ ಎಸ್ ಟಿ ಇದ್ದರೆ ಆಗ್ಬೋದು ಇಲ್ಲಾಂದರೆ ನೋ ಅಂತ ಕ್ಲಿಕ್ ನಾನು ನೋ ಅಂತಲೇ ಹಾಗೆ ಬಿಡಿ ನಡೆಯುತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳ್ತಾ ಇದೆ ಕಾಂಟ್ಯಾಕ್ಟ್ ಡೀಟೇಲ್ಸು ನಾನು ಸ್ವಲ್ಪ ಐಡ್ ಮಾಡಿದ್ದೀನಿ ಯಾಕಂದರೆ ಎಲ್ಲಾನು ಡೀಟೇಲ್ಸ್ ತುಂಬಬೇಕಾಗುತ್ತೆ ಇಲ್ಲಿ ಮೊಬೈಲ್ ನಂಬರು ಇಮೇಲ್ ಐ ಡಿ ಸಿಟಿ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಸ್ಟೇಟ್ ಸಹ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿನ್ ಕೋಡ್ ಹಾಕೊಳ್ಳಿ ಕಂಟ್ರಿ ನ್ಯಾಷನಾಲಿಟಿ ಇಲ್ಲಿ ಐ ಡಿ ಕಾರ್ಡ್ ಟೈಪ್ ಅಂತ ಕೇಳುತ್ತೆ ಮತ್ತು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲಿ ಐ ಡಿ ಕಾರ್ಡ್ ಟೈಪ್ ಅಂತ ಕೇಳುತ್ತೆ ಡ್ರೈವಿಂಗ್ ಲೈಸೆನ್ಸು ಗೌರ್ಮೆಂಟ್ ಯು ಸ್ಯೂಡ್ ಕಾರ್ಡು ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಸ್ಟೂಡೆಂಟ್ ಐ ಡಿ ಕಾರ್ಡು ಯು ಐ ಡಿ ಅಂತಿದೆ ಆಧಾರ್ ಕಾರ್ಡ್ ತಗೊಳ್ಳಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕು ಈ ಜಾಗದಲ್ಲಿ ಎಲ್ಲನೂ ಸಲ ಸರಿಯಾಗಿ ಎಂಟ್ರ್ ಮಾಡಿದ್ದೀವಿ ಅಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಟ್ರಾವೆಲಿಂಗು ಬುಕ್ಕಿಂಗು ಸರಿಯಾಗಿ ನೋಡ್ಕೊಂಡು ಸ ಬುಕ್ ಮಾಡಬೇಕು ಅದಾದ ನಂತರ ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಸಬ್ಮಿಟ್ ಕೊಟ್ಟ ಮೇಲೆ ಇಲ್ಲಿ ನೆಕ್ಸ್ಟ್ ಟಾಪಿಗೆ ಬಂದಿದೆ ಸಮರಿ ಅಂತಿದೆ ಸಮರಿನಲ್ಲಿ ಹೆಸರು ಇರುತ್ತೆ ಯಾರ ಹೆಸರಲ್ಲಿ ನೀವು ಬುಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲ ಡೀಟೇಲಲ್ಲಿ ಇಲ್ಲಿ ತೋರಿಸ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಪೇಮೆಂಟ್ ಡೀಟೇಲ್ ಕೂಡ ತೋರಿಸುತ್ತೆ ನೋಡಿ ಪೇಮೆಂಟ್ ಎಷ್ಟು ನೀವು ಪೇ ಮಾಡಬೇಕು ನಾನು ಇಬ್ಬರದು ಮಾಡಿದ್ದೀನಿ ಇಬ್ಬರದ್ದು ಕೂಡ ಇಲ್ಲಿ ತೋರಿಸ್ತಾ ಇದೆ ಹದಿನೈದು ಹದಿನೈದು ಸಾವಿರ ಆ್ಯಕ್ಚುಲಿ ಪ್ಯಾಕೇಜ್ ಅಮೌಂಟ್ ನೋಡಿ ನಲವತ್ತ ಎರಡು ಸಾವಿರ ಎಂಟುನೂರ ಐವತ್ತೇಳು ರೂಪಾಯಿ ಇಲ್ಲಿ ತೋರಿಸ್ತಾ ಇದೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಜಿ ಎಸ್ ಟಿ ಕೂಡ ಆ್ಯಡ್ ಆಗಿ ಬಂದಿದೆ ಇಲ್ಲಿ ಡಿಸ್ಕೌಂಟ್ ಅಮೌಂಟು ಹದಿನೈದು ಸಾವಿರ ರೂಪಾಯಿ ಅಂತ ತೋರಿಸ್ತಾ ಇದೆ ಟೋಟಲ್ ಅಮೌಂಟು ಇಲ್ಲಿ ನೋಡಿ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಅಂದರೆ ಇಷ್ಟ ಆಗುತ್ತೆ ಟೋಟಲ್ ಅಮೌಂಟು ಇದರಲ್ಲಿ ಜಿ ಎಸ್ ಟಿ ಕೂಡ ಆ್ಯಡ್ ಆಗಿದೆ ಒಬ್ಬರಿಗೆ ಹದಿನೈದು ಸಾವಿರ ರೂಪಾಯಿ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಈಗ ನೋಡ್ತಾ ಇದ್ದೀರಾ ಒಬ್ಬರಿಗೆ ಹದಿನೈದು ಸಾವಿರ ರೂಪಾಯಿ ಟೋಟಲ್ ಅಮೌಂಟು ಮೂವತ್ತು ಸಾವಿರ ರೂಪಾಯಿ ಅಂತ ಕೊಟ್ಟಿದ್ದಾರೆ ಇನ್ಕ್ಲೂಸಿವ್ ಜಿ ಎಸ್ ಟಿ ತರ್ಟಿ ತೌಸಂಡ್ ಓಲ್ ಅಂತ ಬಂದಿದೆ ಇಲ್ಲಿ ಐ ಅಗ್ರಿ ಟರ್ಮಿಷನ್ ಅಂತಿದ್ದಿಲ್ಲ ಅದನ್ನು ಟಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತಿದೆ ನೋಡಿ ಪೇಮೆಂಟನ್ನು ಪೇಮೆಂಟನ್ನು ಮಾಡ್ಕೊಳ್ಳಿ ಪೇಮೆಂಟ್ ಮಾಡಿದರೆ ನಿಮಗೆ ಐ ಆರ್ ಸಿ ಟಿ ಸಿ ಈ ಟಿಕೆಟ್ ನಿಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಬುಕ್ಕನ್ನು ಮಾಡ್ಕೊ ಯಾಕಂದರೆ ಪೇಮೆಂಟ್ ಡೀಟೇಲ್ಸನ್ನು ನಾನು ಸ್ವಲ್ಪ ಐಡಿ ಮಾಡ್ತೇನೆ ಸೊ ನೀವು ಪೇಮೆಂಟನ್ನು ಮಾಡ್ಕೊಳ್ಳಿ ಯಾರ್ಯಾರು ಬುಕ್ ಮಾಡ್ಕೊತಾ ಇದ್ದೀರಾ ಅವರು ಪೇಮೆಂಟ್ ಮಾಡಿಕೊಂಡು ನಿಮಗೆ ಈ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಒಂದು ಮೇಲೂ ಕೂಡ ಬಂದಿರುತ್ತೆ ಟಿಕೆಟು ಈ ರೀತಿಯಾಗಿ ತುಂಬ ಈಸಿಯಾಗಿ ಕರ್ನಾಟಕ ಭಾರತ್ ಗೌರವ್ ಪ್ಯಾಕೇಜನ್ನು ನೀವು ಬುಕ್ ಮಾಡ್ಕೋಬೋದು ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ಕೊಟ್ಟಿರ್ತೇನೆ ಅಲ್ಲಿ ಬಂದು ಕೂಡ ಮೆಸೇಜನ್ನು ಮಾಡ್ಬೋದು ನೋಡಿ ನಾನಿವಾಗ ಪೇಮೆಂಟ್ ಮಾಡ್ತಾಯಿದ್ದೀನಿ ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಹದಿನೈದು ಸಾವಿರ ರೂಪಾಯಿ ಪ್ಯಾಕೇಜನ್ನು ಬುಕ್ ಮಾಡ್ಕೋ ಹೇಳಿ ಕೊಟ್ಟಿದ್ದೇನೆ ಸ್ನೇಹಿತರೆ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಕೇಳೋದು ಕ್ವಶನ್ ಕೇಳೋದಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಈ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್